ಮನೆಯವರಿಗೆ ಕೆಲಸ ಕೊಡಬೇಕು ಅಂತ. ಅದರಲ್ಲಿ ಅವಿವಾಹಿತ ಮಗಳು, ವಿವಾಹಿತ ಮಗಳು, ವಿಚ್ಛೇದಿತ ಮಗಳು ಅಂತ ಹಾಕಿದ್ದಾರೆ. ಆದೇಶಗಳು 17/1, 17/1, 19/1 ಮಾಡಿದ್ದಾರೆ. ಮಾಡಿದ್ಮೇಲೆ ಏನ್ ಮಾಡಿದ್ದಾರೆ ಅಂದ್ರೆ 17ರಲ್ಲಿ ಸ್ಥಳೀಯರಾಗಿರಬೇಕಿತ್ತು ಅಂತ ಒಂದು ಪಾಯಿಂಟ್ ಹಾಕಿದ್ರೆ 19ರಲ್ಲಿ ಬದಲಾವಣೆ ಮಾಡಿದಾಗ ಇಂದಿನ ಈ ಆದೇಶದಲ್ಲಿ ಇರುವುದನ್ನ ನೀವು ಫಾಲೋ ಮಾಡಿ ಅಂತ ಮಾಡಿಬಿಟ್ಟಿದ್ದಾರೆ. ಆದ್ರೆ ಇವತ್ತೇನಾಗಿದೆ ಅಂದ್ರೆ ಅವರಮ್ಮ ಮದ್ವೆ ಆದ್ಮೇಲೆ ಅದೂರಿಂದ ಮೆಡಿಕಲ್ ಅಲ್ಲಿ ಸಂಸಾರ ಜೀವನ ನಡೆಸ್ತಾ ಇದ್ರು. ಅವ್ರ ಗಂಡ ಇವ್ರ ತಂದೆ ಕುಳಿಗೆ ಹೋಗ್ತಾ ಇದ್ರು ಗಾರೆ ಕೆಲಸಕ್ಕೆ, ಅಲ್ಲೇ ಮನೆ ಮಾಡ್ಕೊಂಡು ಅಲ್ಲೇ ಇದ್ರು, ಅದೂರಿಗೆ ಓಡಾಡ್ತಾ ಇದ್ರು. ಆಗ ಏನಾಯ್ತು ಅಂದ್ರೆ ಅವ್ರು ಸತ್ತೋದ್ಮೇಲೆ ಈ ಹುಡುಗಿ ಅಪ್ಲಿಕೇಶನ್ ನ ಕೊಟ್ರು ಮಂಡಿಕಲ್ ಬಿ ಅಂಗನವಾಡಿ ಕೇಂದ್ರ ಖಾಲಿ ಇತ್ತು. ಆದ್ರೆ ಅಲ್ಲಿದ್ದಂತ ಮೇಲ್ವಿಚಾರಕರು ಮತ್ತೆ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳು ಆಗ ಈ ಹುಡುಗಿಗೆ ಒಂದು ಆದ್ಯತೆಯನ್ನ ಕೊಟ್ಟಿಲ್ಲ. ಅಲ್ಲಿ ಒಬ್ಬ ಮಿನಿ ಅಂಗನವಾಡಿ ವರ್ಕರ್ ಇದ್ರು, ಸುನೀತಾ ಅಂತ, ಹೊಸ ಕೆಲಸ ಮಾಡ್ತಿದ್ರು. ಅವಳಿಗೆ ಮುಂಬಡಿಕೆಯನ್ನ ಕೊಟ್ಬಿಟ್ಟು ಅವ್ರು ಮಾಡ್ಬಿಟ್ಟು ಆಗ ನಾವು ಗಲಾಟೆ ಮಾಡಿದ್ವಿ, ನೋಡಿ ಮೆಡಿಕಲಲ್ಲೇ ವಾಸವಾಗಿದ್ದಾಳೆ ಅವಳಿಗೆ ಕೊಡಿ ಅಂತ. ಆದ್ರೆ ಅವರು ಅದನ್ನ ಕೊಡ್ಲಿಲ್ಲ. ಆಯ್ತು ಬಿಡು, ಅವ್ರ ಅಮ್ಮ ಪೋಸ್ಟ್ ಎಲ್ಲಿದ್ಯೋ ಅಲ್ಲೇ ಕೊಡ್ತೀವಿ ಅಂತ ಉಪನಿರ್ದೇಶಕರು ನಮ್ಮನ್ನ ಯಾವಾಗಿಸ್ಬಿಟ್ಟು. ನಂತರ ಏನಾಯ್ತು, ಮಾರ್ಚ್ ಅಲ್ಲಿ ನಾನು ಫೆಬ್ರವರಿಯಲ್ಲಿ ನಿರ್ದೇಶಕ ಕಚೇರಿಯಲ್ಲಿ ಒಂದು ಹುಡುಗಿನ ಕರ್ಕೊಂಡು ಹೋಗಿ ಒಂದು ದೂರನ್ನ ಕೊಟ್ಟೆ, ಈ ತರ ಆಗ್ತಾ ಇದೆ ನೋಡಿ ಅಂತ. ಆಗ ನಿರ್ದೇಶಕರು ಉಪನಿರ್ದೇಶಕರು ಕೇಳಿದ್ರು, ಏನು ಎಷ್ಟು ಕಾಲ್ ಮಾಡಿದ್ರಾ ವರ್ಕರ್ ಪೋಸ್ಟ್ ಅಂದ್ರೆ 16 ಮಾಡಿದ್ದೀನಿ ಮೇಡಮ್ ಅಂತ ಅಲ್ಲಿ ಅವ್ರು ಸುಳ್ಳು ಹೇಳಿದ್ರು. ನಾನು ಹೇಳ್ತಾ ಇದ್ದೀನಿ, ಇಲ್ಲ ಮೇಡಮ್ ಮಾಡಿಲ್ಲ ಅಂತ ಚಿಪ್ರಾಪ್ರ ಮಾಡಿಲ್ಲ ಅಂದ್ರೆ ಉಪನಿರ್ದೇಶಕರು ಮಾಡಿದ್ದೀವಿ ಅಂತಾನೆ ಸಾಧಿಸಿದ್ರು. ಮತ್ತೆ ಮಾನ್ಯ ದಿವಸ ನಾನು ಬಂದು ಹಂಗೆ ತಕ್ಷಣ ಹೋಗಿ ಉಪನಿರ್ದೇಶಕರನ್ನ ಕೇಳಿದೆ, ಅವ್ರಿಗೆ ಇಲ್ಲ ಅವ್ರಿಗೆ ಅವಳಗಾಗಿ ನಾನು ಆ ಪ್ಲೇಸ್ನ ಹಂಗೆ ಖಾಲಿ ಇಟ್ಟಿದ್ದೀನಿ, ಅವ್ರು ಕೊಟ್ಟೆ ಕೊಡ್ತೀನಮ್ಮ ನಾಗಮ್ಮ ಅಂತ ಹೇಳಿದ್ರು. ಅವ್ರು 20ನೇ ತಾರೀಕು ಟೈಮ್ ತಗೊಂಡಿದ್ರು ಮಾರ್ಚ್ 20ಕ್ಕೆ. ಮಾರ್ಚ್ 20 ಆದ್ಮೇಲೆ ಅವ್ರು ಓನೇ ತೆಗೆದಿಲ್ಲ. ಅವಾಗ ಏನ್ ಮಾಡಿದ್ರು, ಮಿನಿ ಅಂಗನವಾಡಿಗೆ ಅಲ್ಲೇ ಮುಂಬಡ್ತಿ ಕೊಟ್ಬಿಟ್ರು. ಅವಾಗ ಈ ಹೆಣ್ಣುಗಳಿಗೆ ಅನ್ಯಾಯ ಮಾಡಿದ್ರು. ಇವತ್ತು ಅವಳಿಗೆ ತಂದೆ ಇಲ್ಲ, ತಾಯಿ ಇಲ್ಲ. ತಾಯಿ ಸತ್ತು ಹೋಗಿದ್ದು 8 ತಿಂಗಳಿಗೆ ತಂದೆನೂ ತೀರ್ಕೊಂಡಿದ್ದಾರೆ. ಆದ್ರೆ ಅವ್ರ ಮಾತ್ರ ಕೆಲಸವನ್ನ ಕೊಟ್ಟಿಲ್ಲ. 2 ವರ್ಷ ಕಾಲ ಆಯ್ತು. ನಾವು ಇದ್ರ ಬಗ್ಗೆ ನಾವು ತುಂಬಾ ಮನವಿಗಳನ್ನ ಕೊಟ್ಟಿದ್ವಿ. ಅವ್ರಿಗೆ ಶಾಸಕರು ಕೂಡ ಒಂದು ಪತ್ರ ಕೊಟ್ಟಿದ್ದಾರೆ. ನಾವೆಲ್ಲ ಅಧಿಕಾರಿಗಳಿಗೂ ಸಲ್ಲಿಸಿದ್ದಾರೆ. ನಮ್ಗೆ ಜಿಲ್ಲಾಧಿಕಾರಿಗಳು ಕೂಡ ಪತ್ರ ಕೊಟ್ಟಿವಿ. ಅವ್ರನ್ನ ಭೇಟಿ ಮಾಡಿದ್ದೆ ಕೊರೋನಾಗೆ ಒಬ್ಬ ಮೇಡಮ್ ತಮ್ಮ ಬಿಸಿ ಇದ್ದಾರೆ ಅನಿಸುತ್ತೆ. ಅವ್ರು ನಾವು ಸಂದರ್ಶನ ಮಾಡಿ ಮಾತಾಡಕ್ ಆಗ್ಲಿಲ್ಲ ಅವ್ರಿಗೆ. ಅದಕ್ಕೆ ನಾವು ಇವತ್ತು ಮಾಧ್ಯಮದ ಜೊತೆ ಮುಂದೆ ಬರಬೇಕಾಯ್ತು. ತಮ್ಮ ಮುಖಾಂತರ ಆಗಿ ನಮ್ಮ ಇಲಾಖೆ ಮಂತ್ರಿ ಕೂಡ ನಾವು ಪತ್ರವನ್ನು ಬರೆದಿದ್ದೀವಿ. ಆಲಪ್ಪ ಆಚಾರ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಹಾಗೆ ಒಂದು ಸ್ಥಿತಿ